ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ಕುಟ್ರೆ ಸ್ಟೋರೀಸ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ದರ್ಶನ್ ಅವರ ಕ್ರಾಂತಿ ಸಿನಿಮಾ ಜನವರಿ 26ರಂದು ರಾಜ್ಯಾದ್ಯಂತ ರಿಲೀಸ್ ಆಗಿದ್ದು, ಈ ಸಿನಿಮಾ ಸೆಟ್ಟೇರಿಂದ ದಿನದಿಂದ ಹಿಡಿದು ಇಲ್ಲಿವರೆಗೂ ಡಿವಾಸ್ ಅವರ ಅಭಿಮಾನಿಗಳೇ ತಾವೇ ಸ್ವತಃ ತಮ್ಮ ಹಣದಿಂದ ಖರ್ಚು ಮಾಡಿ ರಾಜ್ಯದಾದ್ಯಂತ ಮೂಲೆ ಮೂಲೆಯಲ್ಲಿಯೂ ಕೂಡ ಹಾಗೂ ದೇಶ ವಿದೇಶಗಳಲ್ಲಿ ಕೂಡ ಪ್ರಮೋಷನ್ ಮಾಡಿದರು. ಆದರೆ ಮೀಡಿಯಾದವರು ಪ್ರಮೋಷನ್ ಮಾಡಿಲ್ಲ ಅಂದರೆ ಏನಾಯಿತು? ನಾವು ಬಾಸ್ ಜೊತೆ ನಿಲ್ತೇವೆ ಎಂದು ಡಿ ಬಾಸ್ ಅವರ ಅಭಿಮಾನಿಗಳು ದರ್ಶನ್ ಅವರ ಬೆನ್ನಿಗೆ ನಿಂತು ಈ ಸಿನಿಮಾ ಇಷ್ಟರ ಮಟ್ಟಿಗೆ ಸಕ್ಸಸ್ ಆಗಬೇಕಂದರೆ ಕಾರಣವೇ ಡಿ ಬಾಸ್ ಅವರ ಅಭಿಮಾನಿಗಳು. ಇದನ್ನು ನೋಡಿದರೆ ಯಾವ ಸಿನಿಮಾ ನಟರಿಗೂ ಇಲ್ಲದ ಕ್ರಿಯೇಟ್ ಆಗದ ಕ್ರೇಜ್ ಆದರೆ ದರ್ಶನ್ ಅವರಿಗೆ ಕ್ರಿಯೇಟ್ ಆಗಿದೆ. ಈ ಸಿನಿಮಾ ಹೇಗಿದೆ ಅಪ್ಪ ಅಂದರೆ, ದರ್ಶನ್ ಅವರ ಅಭಿನಯದ, ವಿ ಹರಿಕೃಷ್ಣ ಅವರ ನಿರ್ದೇಶನದ, ಶೈಲೇಶ್ ಜನಾರ್ದನ್ ಅವರು ಮತ್ತು ಬಿ ಸುರೇಶ್ ಅವರ ನಿರ್ಮಿಸಿದ ಕ್ರಾಂತಿ ಸಿನಿಮಾ. ಇದು ಒಂದು ಒಳ್ಳೆಯ ಕಂಟೆಂಟ್ ಸಿನಿಮಾ ಇದಾಗಿದೆ ಎಂದು ಹೇಳಬಹುದು. ಈ ಹಿಂದೆ ದರ್ಶನ್ ಅವರು ಮತ್ತು ಹರಿಕೃಷ್ಣ ಅವರ ಜೋಡಿಯ ಸಿನಿಮಾ ಯಜಮಾನ ಸಿನಿಮಾ, ಈ ಸಿನಿಮಾದಲ್ಲಿ ಕೂಡ ಒಂದು ಒಳ್ಳೆಯ ಕಂಟೆಂಟ್ ಇತ್ತು. ಅದು ಏನಪ್ಪ ಅಂದರೆ, ನಮ್ಮ ಕಸುಬನ್ನು ನಾವೇ ಬೇರೆಯವರಿಗೆ ಬಿಟ್ಟು ಕೊಡಬಾರ್ದು, ಮಧ್ಯವರ್ತಿಗಳು ನಮ್ಮ ಮಧ್ಯೆ ಇರಬಾರ್ದು, ನಾವೇ ಯಜಮಾನರಾಗಿರಬೇಕು ಅಂತ ಆ ಸಿನಿಮಾದಲ್ಲಿ ಹೇಳಲಾಯಿತು. ಆದರೆ ಆ ಸಿನಿಮಾ ಬಂದ ಮೇಲೆ ಹಲವು ಬದಲಾವಣೆ ಆಗಿದ್ದವು. ಉದಾಹರಣೆ, ಅಡುಗೆ ಎಣ್ಣೆ ಈಗ ಎಲ್ಲ ಕಡೆ ಹಳೆಯ ಪದ್ಧತಿಗೆ ಗಾಣದ ಎಣ್ಣೆಗೆ ತಯಾರಿಕೆ ಮಾಡುವುದರಲ್ಲಿ ಮತ್ತು ಅದನ್ನು ಜನರು ಕೊಳ್ಳುತ್ತಿದ್ದಾರೆ. ಈಗ ಎಲ್ಲರ ಕಣ್ಣು ಮುಂದೆ ಅದು ಇದೆ. ಭಾಳಷ್ಟು ಜನ ಬದಲಾವಣೆ ಆಗಿದ್ದಾರೆ. ಹೆಚ್ಚಿನ ದಿನಗಳಲ್ಲಿ ದರ್ಶನ್ ಅವರು ಮತ್ತು ಹರಿಕೃಷ್ಣ ಅವರ ಕಾಂಬಿನೇಷನ್ ಸಿನಿಮಾ ಕ್ರಾಂತಿ ಸಿನಿಮಾ. ಈ ಸಿನಿಮಾದಲ್ಲಿ ನಮ್ಮ ರಾಜ್ಯದಲ್ಲಿನ ಸರ್ಕಾರಿ ಶಾಲೆಯ ಸ್ಥಿತಿಗತಿಗಳ ಬಗ್ಗೆ ಮತ್ತು ಖಾಸಗಿಯವರ ಡೊನೇಷನ್ ಅವಳಿ ಬಗ್ಗೆ ಎಲ್ಲ ವಿವರಣೆಯಾಗಿ ಹೇಳಿದ್ದಾರೆ. ಈ ಸಿನಿಮಾವು ಸಹ ಮುಂದಿನ ದಿನಗಳಲ್ಲಿ ಅಕ್ಷರ ಕ್ರಾಂತಿ ಮಾಡುವುದರಲ್ಲಿ ಡೌಟೇ ಬೇಡ. ಏಕೆಂದರೆ ಈ ಸಿನಿಮಾದಲ್ಲಿ ರಾಜಕೀಯದವರು ಮತ್ತು ಖಾಸಗಿ ಶಾಲೆಯದವರು ಮತ್ತು ಭ್ರಷ್ಟ ಅಧಿಕಾರಿಗಳು ಇವರೆಲ್ಲ ಯಾವ ರೀತಿಯಾಗಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸಿದ್ದಾರೆ ಎಂದು ತಿಳಿಯಬಹುದು. ಈ ಸಿನಿಮಾದಲ್ಲಿ ದರ್ಶನ್ ಅವರ ನಾಯಕ ನಟನಾಗಿ ತುಂಬ ಚೆನ್ನಾಗಿ ಎಲ್ಲವನ್ನು ತಿಳಿಸಿದ್ದಾರೆ. ಕ್ಲೈಮ್ಯಾಕ್ಸ್ನಲ್ಲಿ ದರ್ಶನ್ ಅವರು ಪ್ರೆಸ್ ಮೀಟಲ್ಲಿ ಮಾತಾಡಿದ್ದನ್ನು ನೋಡಿ ಎಲ್ಲರಿಗೂ ಶಾಕ್ ಆಗಿರುತ್ತೆ. ಅಲ್ಲಿ ದರ್ಶನ್ ಅವರು ಒಂದು ಟ್ವಿಸ್ಟ್ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಎಲ್ಲರೂ ಶಾಕ್ ಆಗಿರ್ತಾರೆ. ದರ್ಶನ್ ಅವರ ತಂದೆಯ ಪಾತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ನಾಯಕಿಯಾಗಿ ರಚಿತಾ ರಾಮ್ ಅವರು ಕೂಡ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಮತ್ತು ಉಮಾಶ್ರೀ ಅವರು ಮುಖ್ಯಮಂತ್ರಿ ಚಂದ್ರು ಅವರು ಮತ್ತು ಸುಮಲತಾ, ಅಚ್ಯುತ್ ಕುಮಾರ್ ಅವರು, ಗಿರಿಜಾ ಲೋಕೇಶ್ ಅವರು, ಹಾಸ್ಯ ಕಲಾವಿದರಾಗಿ ಸಾಧು ಕೋಕಿಲ್ ಅವರು, ಇವರೆಲ್ಲ ನಟರು ತಮ್ಮ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ.